ಇಂದು ಮುಧೋಳ ನಗರದಲ್ಲಿ ನಡೆದ ಸನ್ಮಾನ ಸಮಾರಂಭ ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಮುಧೋಳದ ರತ್ನ ವಸಂತಲಾಲ್ ಶಾ ಅವರು 60ರ ಇಳಿ ವಯಸ್ಸಿನಲ್ಲಿ ಮನಾಲಿಯಿಂದ ಲೇಹ್ ಲಡಾಖ್ವರೆಗೆ ಸೈಕಲ್ ಮೇಲೆ 550 ಕಿಲೋಮೀಟರ್ ಉದ್ದದ ಇಳಿಜಾರು ಮತ್ತು ಹಿಮಪಾತ ರಸ್ತೆಯಲ್ಲಿ ಸೈಕ್ಲಿಂಗ್ ಮಾಡುವ ಮೂಲಕ ತಮ್ಮ ಸಾಧನೆ ಮಾಡಿದರು. ಮುಧೋಳ ತಾಲೂಕಿನ ಹಾಗೂ ಮುಧೋಳ ನಗರದ ಗೆಳೆಯರ ಬಳಗದಿಂದ ಸನ್ಮಾನ ಸಮಾರಂಭ ಏರ್ಪಡಿಸಿದರು. ನಂತರ 60 ವರ್ಷ ಆದ ನಿವೃತ್ತಿ ಹೊಂದಿರುವ ಗೆಳೆಯರ ಬಳಗಕ್ಕೆ ಸನ್ಮಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಕುಮಾರ್ ಮಲ್ಗಾನ್ ಹಾಗೂ ಗೆಳೆಯರು ಸಾರ್ವಜನಿಕರು ಭಾಗವಹಿಸಿದ್ದರು ಮತ್ತು ನಗರಸಭೆ ಅಧ್ಯಕ್ಷರು ಸ್ವಾತಿ ಸತೀಶ್ ಸೋನಾಪಿ ಕುಲಕರ್ಣಿ ಅವರು ಸನ್ಮಾನ ಮಾಡಲಾಯಿತು. ಡಾಕ್ಟರ್ ಸತೀಶ್ ಗಾರಿಗೆ ಇವರು ಗೆಳೆಯರ ಬಳಗ ಕೂಡ ಭಾಗವಹಿಸಿದ್ದರು. ವರದಿ ಲಕ್ಷ್ಮಣ ಹಾದಿಮಣಿ, ಆಡಿ ನ್ಯೂಸ್, ಬಾಗಲಕೋಟೆ.